ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಮಾಂತ್ರಿಕರ ಶಕ್ತಿ ಹೇಗೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಶಾಲಯದಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಆಕರ್ಷಣ ಮಾಡುವಂತ ಬಿಸ್ನೆಸ್ ವಶೀಕರಣ ಧನ ಆಕರ್ಷಣ ಆಸ್ತಿ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ ಬ್ಲಾಕ್ ಮ್ಯಾಜಿಕ್ ಮತ್ತು ಬಾನಾಮತಿ ನಿವರ್ತಿ ಮಾಡುವಂತ ರಕ್ಷಾ ಕವಚಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಗು ಇವೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ನನ್ನ ಹತ್ರ ಕೆಲವು ಮಾಂತ್ರಿಕರು ಕಾಲ್ ಮಾಡಿ ಕೇಳಿದಾರೆ ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಸಾಕಷ್ಟು ಜನಕ್ಕೆ ನಾನು ಉತ್ತರ ಕೊಟ್ಟಿದೀನಿ ಆದ್ರೂ ಅದನ್ನ ಗೊತ್ತಿಲ್ಲದಿರೋರ್ಗುನು ಇದು ಉತ್ತರ ಆಗ್ಲಿ ಅನ್ನೋದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನಾವು ಫಸ್ಟ್ ತುಂಬಾ ಶಕ್ತಿಯಾಗಿದ್ವಿ ತುಂಬ ಪವರ್ಫುಲ್ ಆಗಿದ್ವಿ ಈಗ ನಮ್ಮ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಕೆಲವರಿಗೆ ಏನಾಗತ್ತೆ ಅಂದ್ರೆ ಅದು ನ್ಯಾಚುರಲ್ ಆಗಿ ಕಡಿಮೆ ಆಗುವಂತದ್ದು ಆಗುತ್ತಾ ಅಂತ ಕೆಲವರು ಪ್ರಶ್ನೆ ಕೇಳಿದಾರೆ ಫಸ್ಟ್ ಕ್ವಶನ್ ಗೆ ಆನ್ಸರ್ ಬಂದು ನಾನು ಫಸ್ಟ್ ತುಂಬಾ ಶಕ್ತಿಯಾಗಿದ್ದೆ ಈಗ ನನಗೆ ಶಕ್ತಿ ಕಡಿಮೆ ಆಗಿದೆ ಅಂತ ಅದು ಯಾಕೆ ಅಂತ ಅಂದ್ರೆ ನ್ಯಾಚುರಲ್ ಆಗಿ ಯಾವ ಮನುಷ್ಯರಿಗೂ ಅಷ್ಟೇ ಯಾವ ಮಾಂತ್ರಿಕರಿಗೂ ಅಥವಾ ಯಾವ ಗುರುಗಳಿಗೂ ಶಕ್ತಿಗಳು ಕಡಿಮೆ ಆಗಲ್ಲ ಮತ್ತು ಇನ್ನೊಬ್ರು ಕ್ವಶನ್ ಕೇಳಿ ಹೇಳಿದ್ರು ನನ್ನ ಹತ್ರ ತುಂಬಾ ಶಕ್ತಿ ಇತ್ತು ನಾನ್ ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ತುಂಬ ತುಂಬಾ ಪವರ್ಫುಲ್ ಆಗಿ ನಡೀತಾ ಇತ್ತು ಇದ್ದಕ್ಕಿದ್ದಂತೆ ನನ್ನ ಶಕ್ತಿ ಕಡಿಮೆ ಆಗಿದೆ ಗುರುಗಳೇ ಬಟ್ ನನ್ನ ದೇವರನ್ನು ಕಟ್ ಅದರ ನಂತರ ನಾವು ಕಟ್ಟನ್ನು ಬಿಚ್ಚಿದೀವಿ ಆದ್ರೂ ಆ ಶಕ್ತಿ ನನ್ನಲ್ಲಿ ಇವಾಗ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು ಯಾಕೆ ಗುರುಗಳೇ ಅಂತ ಕೇಳಿದ್ರು ನಿಮ್ಮ ಕ್ವಶನ್ ಗೆ ಆನ್ಸರ್ ಬಂದು ನಿಮ್ಮ ದೇವರನ್ನು ಕಟ್ ಮೇಲೆ ನಿಮಗೆ ಶಕ್ತಿ ಕಡಿಮೆ ಆಗಿದ್ಯಾ ಅಂತ ಇಲ್ಲ ಯಾಕೆ ಅಂತ ದೇವರನ್ನು ಕಟ್ಟಾಕಿದ್ದಾರೆ ಅಥವಾ ಕಟ್ಟು ಬಿಚ್ಚಿದ ಮೇಲೆ ಯಾರು ಕಟ್ಟಾಕಿರ್ತಾರೋ ಆ ವಂಶವನ್ನು ಶರ್ವನಾಶ ಮಾಡ್ತಾರೆ ಆ ಶಕ್ತಿಗಳು ಆದ್ರೆ ನಿಮಗೆ ಅದೇ ಶಕ್ತಿ ಬರುತ್ತೆ ಅಥವಾ ಅವರು ಅರ್ಧಂ ಬರ್ಧಂ ಅದನ್ನ ಕಟ್ಟುಗಳನ್ನು ತೆಗ್ದಿರೋದು ಆಗಿದ್ರೆ ಅದು ನಿಮಗೆ ನಿಮಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗುವಂತದ್ದು ಇರುತ್ತೆ ಯಾಕೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಗುರುಗಳೇ ಅಂತ ಕೇಳಿದ್ರು ನ್ಯಾಚುರಲ್ ಆಗಿ ನಮಗೆ ಶಕ್ತಿಗಳು ಕಡಿಮೆ ಆಗಲ್ಲ ಶಕ್ತಿ ಕಡಿಮೆ ಆಗುವಂತದ್ದು ಹೇಗೆ ಅಂತ ಅಂದ್ರೆ ನೀವುಗಳು ನೀವು ಮಾಂತ್ರಿಕರ ಆಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು ಅಥವಾ ಈ ಪೂಜೆ ಮಾಡುವಂತ ಪುರೋಹಿತರುಗಳು ಇರ್ಬೋದು ಇವರಿಗೆಲ್ಲ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಸಮಟೈಮ್ಸ್ ಟೈಮ್ಸ್ ಏನಾಗುತ್ತೆ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ನಮ್ಮ ಎನರ್ಜಿಗಳು ವೇಸ್ಟ್ ಆದಾಗ ನಮ್ಮ ಶಕ್ತಿಗಳು ಕಡಿಮೆ ಆಗುವಂತ ಚಾನ್ಸಸ್ ಇದೆ ಬಟ್ ಹಂಡ್ರೆಡ್ ಅಲ್ಲಿ ನಿಮಗೆ ಒಂದು ಟೂ ತ್ರೀ ಪರ್ಸೆಂಟ್ ನಿಮಗೆ ಒಂದು ಸತಿಗೆ ಏನಾದ್ರು ಒಂದ್ ಒಂದು ಪರ್ಸೆಂಟ್ ನಿಮ್ಗೆ ಕಡಿಮೆ ಆಗ್ಬಹುದು ವಾರಕ್ಕೆ ನೀವು ಹತ್ತು ಹತ್ತು ಬಾರಿ ಕೋಪ ಪಡ್ತೀರಾ ಅಂತ ಅಂದ್ರೆ ಹತ್ತು ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ ಈ ತರ ಆಗತ್ತೆ ಮತ್ತೆ ಕಿರ್ಚಾಡೋದು ಕೋಪ ಮಾಡೋದ್ರಿಂದ ನಮ್ಮ ಶಕ್ತಿ ಆ ಕಡೆ ಈ ಕಡೆ ಆದ್ರೂ ಅಂತ ಕಡಿಮೆ ಆಗುವಂತ ಚಾನ್ಸಸ್ ಆಗಲ್ಲ ಆದ್ರೂ ಮೇನ್ ಆಗಿ ಕೆಲವೊಂದು ಕಾರಣಾಂತರಗಳು ಇರುತ್ತೆ ನಿಮ್ಮ ಶಕ್ತಿಗಳು ಕಡಿಮೆ ಆಗುವಂತದಕ್ಕೆ ಅದು ಏನು ಅಂತ ಅಂದ್ರೆ ಗೊತ್ತಿಲ್ದಿರಂಗೆ ನೀವುಗಳು ಏನ್ ಮಾಡ್ತೀರಾ ನಿಮ್ಮ ಪೆಟ್ಟು ಪ್ರಾಣಿಗಳನ್ನು ಸಾಕ್ತಾ ಇರ್ತೀರಿ ಆತರ ನಿಮ್ಮ ಪ್ರೀತಿಯ ಪ್ರಾಣಿಗಳನ್ನು ಸಾಕುವಾಗ ಅದರಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಂತ್ರಿಕರಿಗೆ ಅಂದ್ರೆ ಬೆಕ್ಕನ್ನು ನಿಮ್ಮ ಹತ್ರ ಸುಳಿವಂತೆ ಮಾಡಬಾರದು ನಿಮ್ಮ ಹತ್ರ ಬೆಕ್ಕು ಸುಳಿಬಾರದು ಬೆಕ್ಕು ಬಂದು ನಿಮ್ಮ ಹತ್ರ ಬರೋದು ಬರ್ತಾ ಹೋಗ್ತಾ ಇರೋದು ಮೂಸ್ ಅಂತ ಆಯ್ತು ಅಂತ ಅಂದ್ರೆ ಒಂದು ಸಿಟಿಂಗ್ ಬೆಕ್ಕು ನಿಮ್ಮ ಹತ್ರ ಬಂದು ಹೋಯ್ತು ಅಂದ್ರೆ ಟೆನ್ ಪರ್ಸೆಂಟೇಜ್ ನಿಮ್ಮ ಮಂತ್ರ ಶಕ್ತಿ ಅಥವಾ ನಿಮ್ಮ ಪವರ್ ಅನ್ನು ಅದು ಎಳ್ಕೊಂಡ್ಬಿಡೋದು ಅದೇ ತರ ಮಾಂತ್ರಿಕರ ಶಕ್ತಿಯನ್ನು ತುಂಬಾ ಈಸಿಯಾಗಿ ಅಟ್ರಾಕ್ಷನ್ ಮಾಡ್ಕೊಳ್ಳೋದು ಅಂತ ನಾಯಿ ಮರಿಗಳು ನಾಯಿ ಅಂತ ಅನ್ನೋದು ಎಲ್ರಿಗೂ ಬೆಕ್ಕನ್ನೋದು ಒಂದೊಂದು ಮನೆಗಳಲ್ಲಿ ಇರಬಹುದು ಒಂದೊಂದು ಮನೆಗಳಲ್ಲಿ ಇರಕ್ ಚಾನ್ಸಸ್ ಇಲ್ಲ ಆದ್ರೆ ಇತ್ತೀಚೆಗೆ ನಾಯಿ ಮರಿಗಳು ತುಂಬಾ ಜಾಸ್ತಿ ಸಾಕು ಪ್ರಾಣಿಗಳಾಗಿ ಸಾಕುವಂಥದ್ದು ಇದೆ ಬಟ್ ಎಲ್ಲರೂ ಸಾಕಿ ಅದಕ್ಕೂ ನಮಗೂ ಸಾಕಬಾರದು ಅನ್ನೋಂಥದ್ದು ಏನೂ ಇಲ್ಲ ಆದ್ರೆ ಮಾಂತ್ರಿಕರಿ ಇರ್ಬೋದು ಅಥವಾ ನೀವು ಶಕ್ತಿವಂತರು ಗುರುಗಳಾಗಿದ್ರೆ ನಿಮ್ಮ ಹತ್ರ ನಿಮ್ಮ ಸಾಕು ನಾಯಿಗಳು ಹತ್ರ ಬರಬಾರದು ಅದೂ ಅಷ್ಟೇ ನಿಮಗೆ ನಿಮ್ಮತ್ರ ಒಂದು So... ಒಂದು ಸತಿ ಹೋಯಿತು ಅಂತ ಅಂದ್ರೆ ಟೆನ್ ಪರ್ಸೆಂಟೇಜ್ ನೀವು ಒಂದು ಟೆನ್ ಪರ್ಸೆಂಟ್ ಮಂತ್ರ ಶಕ್ತಿ ಅಥವಾ ನಿಮ್ಮ ದೇವ್ರ ಶಕ್ತಿಗಳು ಅಥವಾ ಏನದು ಮಾಂತ್ರಿಕ ಶಕ್ತಿಯನ್ನು ಹತ್ತು ಪರ್ಸೆಂಟೇಜ್ ನೀವು ತುಂಬಲಿಕ್ಕೆ ಕಮ್ಮಿ ಅಂತ ಅಂದ್ರೂ ಮೂರು ವರ್ಷ ಆಗುತ್ತೆ ಪರ್ಸೆಂಟೇಜ್ ಮಾಂತ್ರಿಕ ಶಕ್ತಿಯನ್ನು ಆಕರ್ಷಣ ಮಾಡಿಕೊಳ್ಳಕ್ಕೆ ಒಂದು ಮನುಷ್ಯನಿಗೆ ಮೂರು ವರ್ಷ ಬೇಕಾಗತ್ತೆ ಆ ಮೂರು ವರ್ಷದ ಶಕ್ತಿಯನ್ನು ಹತ್ತು ನಿಮಿಷದಲ್ಲಿ ನಾಯಿ ಬೆಕ್ಕು ಎಳೆದು ಬಿಸಾಕಿ ಉಂಟೋಗುತ್ತೆ ಅದರ ನಂತರ ನಿಮಗೆ ಇನ್ನೂ ಸಾಕು ಪ್ರಾಣಿ ಎಲ್ಲ ಇಲ್ಲ ನಮ್ಮ ಮನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಆದ್ರೆ ನಮ್ಗೆ ಶಕ್ತಿ ಕಡಿಮೆ ಆಗಿದೆ ಅಂತ ಅನ್ನೋರು ಇನ್ನೂ ನಿಮಗೆ ಒಂದು ಮಾಹಿತಿ ಇದೆ ಅದೇನು ಅಂತ ಅಂದ್ರೆ ನ್ಯಾಚುರಲ್ ಆಗಿ ಎಲ್ರೂ ಮನೆಯಲ್ಲೂ ಅಷ್ಟೇ ಏನಾದ್ರು ಫ್ಯಾಮಿಲಿಗಳಲ್ಲೇ ಅಂತ ಅಂದ್ರೆ ಈ ಗೆಟ್ ಟುಗೆದರ್ ಅದು ಇದು ಅನ್ನೋದೆಲ್ಲ ಇರುತ್ತೆ ನೀವು ಹೋಗ್ತಾ ಬರಬಹುದು ಆದ್ರೆ ಈ ಹುಡುಗಿಯರು ಹೊಸದಾಗಿ ಋತುವಾಗ ಜಾಗದಲ್ಲಿ ಪವರ್ಫುಲ್ ಆಗಿರುವಂತ ವ್ಯಕ್ತಿಯರು ಹೋದಾಗ ನಮ್ಮ ಶಕ್ತಿ ಬಂದು ಕಡಿಮೆ ಆಗುವಂತ ಚಾನ್ಸಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಮ್ಮ ನಾವು ಯಂತ್ರ ಕೊಡೋರ್ಗೇನು ಪವರ್ಫುಲ್ ಆಗಿ ಕೊಡುವಂತ ಯಂತ್ರ ಕೊಟ್ಟಿರೋರ್ಗು ನಾವು ಹೇಳ್ತೀವಿ ಆ ತರ ಜಾಗಕ್ಕೆ ಹೋಗಂಗಿಲ್ಲ ಅಂತ ಯಾಕೆ ಅಂದ್ರೆ ಸೂತಕದಲ್ಲೇ ತುಂಬಾ ಮೇಯ್ನ್ ಆಗಿ ಸ್ವಲ್ಪ ಪರಿಣಾಮ ಬೀರುವಂತ ಸೂತಕ ಅಂದ್ರೆ ಹುಡುಗಿಯರು ಫಸ್ಟ್ ಆಗಿ ಋತುವಾಗ ಸೂತಕ ಮತ್ತು ಅಹ್ ತೀರೋಗಿರುವಂತ ಮನೆಗೆ ಹೋಗುವಂತದ್ದು ತೀರೋಗಿರುವಂತ ಜಾಗಕ್ಕೆ ಹೋಗುವಂತದ್ದು ತುಂಬ ನೆಗೆಟಿವ್ ಆಗಿರುವಂಥ ಸೂತ್ಕ ಆಗುತ್ತೆ ಹಾಗಾಗಿ ಋತುವಾಗಿರೋ ಜಾಗ ಹೆಂಗೆ ನಿಮಗೆ ನೆಗೆಟಿವ್ ಅನ್ಸುತ್ತೋ ಅದೇ ತರ ಗುರುಗಳಿರ್ಬೋದು ಅಥವಾ ಮಾಂತ್ರಿಕರು ಇರ್ಬೋದು ಎಲ್ಲ ಮಾಂತ್ರಿಕರಿಗೂ ಅದು ಅನ್ವಯ ಆಗತ್ತೆ ಆತರ ತೀರೋಗಿರೋ ಬಾಡಿಯನ್ನು ಮುಟ್ಟದಾಗ್ಲಿ ಅಥವಾ ತೀರೋಗಿರುವಂತಹ ಮನೆಗೆ ಅಥವಾ ಆ ಜಾಗಕ್ಕೆ ಹೋಗಿ ಬಂದ್ರು ನಮಗೆ ನಮ್ಮ ಪವರ್ಗಳು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ನನ್ನಲ್ಲಿ ಸಾಕಷ್ಟು ಜನ ಕೇಳಿರುವಂತವ್ರಿಗೂ ಉತ್ತರ ಈ ವಿಡಿಯೋ ಅಥವಾ ಕೇಳದೇ ಇರುವಂತ ಮಾಂತ್ರಿಕರು ಎಲ್ರಿಗೂ ಇದು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಅತಿಯಾಗಿ ಮುಖ್ಯವಾಗಿರುವಂತಹ ವಿಡಿಯೋ ಯೂಸ್ಫುಲ್ ಆಗುವಂತದ್ದು ಹಾಗಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ನಮ್ಮಲ್ಲಿ ನನಗೆ ಬಂದು ಈ ಋತುವಾಗಿರೋ ಜಾಗದ್ದು ಮತ್ತೆ ಈ ತೀರೋಗಿರೋ ಜಾಗದ್ದು ಬಂದು ತಾಳೆಗರಿಯಲ್ಲೂ ಇತ್ತು ನಾನು ಓದಿದ್ದೆ ನಾನು ಅದರ ಜೊತೆಗೆ ನನಗೆ ನಮ್ಮ ಗುರುಗಳು ನನಗೆ ಹೇಳಿದ್ದಾರೆ ಈ ವಿಚಾರವನ್ನು ನನಗೆ ಈ ವಿಚಾರವನ್ನು ನಾನು ನನ್ನ ರಿಲೇಟಿವ್ಗೆ ಅಥವಾ ನನ್ನ ಹತ್ರದ ಪರಿವಾರಗಳಿಗೆ ಹೇಳಿದ್ದೆ ಕ್ಲೈಂಟ್ಗಳಾಗಲಿ ಅಥವಾ ಬೇರೆಯವ್ರಿಗಾಗಲಿ ನಾನು ಹೇಳಿರ್ಲಿಕ್ಕಾಗಿಲ್ಲ ಬಟ್ ಈ ವಿಚಾರವನ್ನು ಸಾಕಷ್ಟು ಜನ ಕೇಳಿರೋದ್ರಿಂದ ಇದನ್ನ ಉತ್ತರ ಕೊಟ್ಟಿದ್ದೀನಿ ಮತ್ತು ಇನ್ನು ಅತಿ ಬುದ್ಧಿವಂತರು ಏನ್ ಕೇಳ್ತಾರೆ ಅಂತ ಅಂದ್ರೆ ಮೇಡಮ್ ಬೇರೆಯವರು ತೀರ್ಕೊಂಡಿರೋ ಜಾಗಕ್ಕೆ ಹೋದ್ರೆ ಮಾತ್ರ ಸೂತ್ಕಾನ ಅಥವಾ ಬೇರೆ ಮನೆ ಋತುವಾಗಿರೋ ಜಾಗಕ್ಕೆ ಹೋದ್ರೆ ಮಾತ್ರನೇ ಸೂತ್ಕಾನ ಅಂತ ಕೇಳ್ತಾರೆ ನಿಮ್ಮ ಸ್ವಂತ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದ್ರೂ ಅದು ಆಕ್ಸಿಡೆಂಟೇ ಹೊರಗಿನ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದ್ರೂ ಅದು ಆಕ್ಸಿಡೆಂಟೇ ಆಗುತ್ತೆ ಹಾಗಾಗಿ ಎಲ್ಲ ನಿಮ್ಮನೇಲಾದ್ರೂ ನೆಗೆಟಿವೆ ಹೊರಗಡೆ ಹೋದ್ರು ನೆಗೆಟಿವ್ ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಂತ್ರಿಕರಾಗುವಂತ ಬುಕ್ ನಮ್ಮಲ್ಲಿ ಸಿಗುತ್ತೆ ನೀವು ಮಾಂತ್ರಿಕರಾಗುವಂತಹ ಮಾಂತ್ರಿಕ ರಹಸ್ಯ ಬುಕ್ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು